ವರ್ಷ ಆಗಿರೋದ್ರ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಅವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಈ ಸುದ್ದಿ ಬಂದಿದೆ, ತಮ್ಮಗೆ ಯಾರೋ ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ ನಾಯಕರು? ಯಾರು ನನ್ನ ಸಂಪರ್ಕ ಮಾಡೋ ಪ್ರಶ್ನೆ ಬರಲ್ಲ, ಯಾಕಂದ್ರೆ ನಾನೇ ಒಬ್ಬ ಬಿಜೆಪಿನಲ್ಲಿ ಬೇರೆ ಪಕ್ಷದವ್ರನ್ನ ಕರ್ಕೊಂಡ್ಬರ್ಲಿಕ್ಕೆ ಸಂಧಾನ ಮಾಡೋದು ಸಂಪರ್ಕ ಮಾಡೋದು ನಾನೇ ಮುಂಚೂಣಿಲಿರುವಾಗ ನನ್ನನ್ನು ಹೆಂಗೆ ಸಂಪರ್ಕ ಮಾಡ್ತಾರೆ ಅವರು? ಯಾರೋ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಆದರೆ ಸಂಪರ್ಕ ಮಾಡ್ಬೋದು, ನನ್ನನ್ನು ಆ ಥರ ಸಂಪರ್ಕ ಮಾಡೋ ಧೈರ್ಯ ಯಾರಿಗೂ ಇಲ್ಲ. ಆ ಥರ ಯಾವುದೇ ರೀತಿಯ ಬೆಳವಣಿಗೆಗಳು ನಡೆದಿಲ್ಲ, ನನಗೆ ಹೋಗೋ ಅವಶ್ಯಕತೆಯೂ ಇಲ್ಲ, ಮತ್ತು ಆ ಒಂದು ಅನಿವಾರ್ಯತೆಯೂ ಇಲ್ಲ. ಮತ್ತು ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಯಲ್ಲಿ ನನಗೆ ಅನಿಸೋದು ಇಲ್ಲ, ಅಧಿಕಾರ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ಗೆ ಹೋಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ಏನು ವಾತಾವರಣ ಇಲ್ಲ. ನೀವೇನು ಅಂದ್ಕೊಂಡಿದ್ದೀರಲ್ಲ, ಇವತ್ತು ಕಾಂಗ್ರೆಸ್ನವ್ರಿಗೆ ಒಂದು 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 ಭ್ರಮೆ ಇರ್ಬೋದು. ಅವರಿಗೆ ಕಳೆದ ಸಾರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಾಗ ರಾಜ್ಯದಲ್ಲಿ ಬಿಜೆಪಿ ಮೂರು ಭಾಗ ಆಗೋದಿತ್ತು, ಇವತ್ತು ಅಂಥ ಪರಿಸ್ಥಿತಿ ಏನಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಮಟ್ಟದಲ್ಲೂ ಭಾಳ ಸ್ಟ್ರಾಂಗ್ ಆಗಿದೆ, ರಾಜ್ಯದಲ್ಲೂ ಕೂಡ ಭಾಳ ಸ್ಟ್ರಾಂಗ್ ಆಗಿದೆ. ನಮ್ಗೆ ಆತ್ಮವಿಶ್ವಾಸ ಇದೆ ಯಾವುದೇ ರೀತಿಯ ವಿಚಾರವನ್ನು ಪ್ರಸ್ತಾಪ. ನನಗೆ ಈಗ ಬರ್ತಾ ಇರೋದು ನಿಮಗೂ ಗೊತ್ತಿದೆ, ಈಗ ನಾನೇನು ಹೇಳಿದ್ನಾ ಯಾವ್ದಾದ್ರು ಮಾಧ್ಯಮದಲ್ಲಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆನಾ, ಮಾಧ್ಯಮದಲ್ಲಿ ಎಲ್ಲ ಒಂದು ಸುದ್ದಿ ಆಗುತ್ತೆ, ದೃಶ್ಯ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತೆ. ಇದಕ್ಕಿದ್ದಂಗೆ ದೃಶ್ಯ ಮಾಧ್ಯಮದಲ್ಲಿ ಯಾರು ತಮ್ಮನ್ನ ರಾಜಕೀಯವಾಗಿ ಮಟ್ಟ ಹಾಕ್ಬೇಕು ಅನ್ನೋಂಥದ್ದು ಅಥವಾ ಬೇರೆ ಏನಿದೆ? ಏನಪ್ಪ ಮಟ್ಟ ಹಾಕ್ತಾರೆ, ನಾವೆಲ್ಲ ಈಗ ಆ ಥರ ಕಾಲ ಯಾವುದು ಇಲ್ಲ. ನಾನು ಹೇಳೋದು ನಾನೇನು ಮಹತ್ವಾಕಾಂಕ್ಷಿನೇ ಅಲ್ಲ, ಹಂಗಾಗಿ ನನ್ನ ಮಟ್ಟ ಹಾಕೋದು ಅಥವಾ ನನ್ನ ಬೆಳವಣಿಗೆ ಏನೋ ನಡೀತಾ ಇರ್ಬೋದಪ್ಪ, ಏನಾಗಿದೆ ನೋಡಿ. ಏನು ಸರ್ ಅದೇ ಯಾವ್ದು ಏನು ನಡೀತಾ ಇದೆ, ಯಾವ ವಿಚಾರ? ನನಗೆ ಪಕ್ಷದಲ್ಲಿ ಸಂಘಟನೆಯಲ್ಲಿ ಸಂಪೂರ್ಣ ಸಪೋರ್ಟ್ ಇದೆ, ಪಕ್ಷದಲ್ಲಿ ನನಗೆ ಸಂಪೂರ್ಣವಾದಂಥ ಸಪೋರ್ಟ್ ಇದೆ. ಆದರೆ ಇನ್ನೂ ಕಾಲ ಪಕ್ವವಾಗಿಲ್ಲ, ಇನ್ನೂ ಒಂದು ಎರಡು ಮೂರು ತಿಂಗಳು ಹೋಗಬೇಕು. ಈಗ ಭಾಳ ಜನ ಭಾಳ ಪಕ್ಷಗಳನ್ನು ಆಶ್ರಯಿಸ್ತಾರೆ, ಕೆಲವರು ಪಕ್ಷಾಂತರ ಪರ್ವ ಪ್ರಾರಂಭ ಆಗೋದು ಇನ್ನೊಂದು ಎರಡು ಮೂರು ತಿಂಗಳಾದಮೇಲೆ, ಆವಾಗ ಗೊತ್ತಾಗುತ್ತೆ ಯಾರು ಏನು ಏನು ಪ್ರಯತ್ನ, ಯಾರ್ಯಾರು ಯಾವ ಕಡೆ ಬರ್ತಾರೆ, ಯಾರಿಗೆ ಯಾವ ಯಾವ ಭಾಗ ಯಾವ ಪಕ್ಷ ಸೂಕ್ತ ಅನಿಸುತ್ತೆ ಅನ್ನೋದು ಇನ್ನು ಎರಡು ಮೂರು ತಿಂಗಳು ಕಾದು ನೋಡ್ಬೇಕು. ಯಾರು ಬೇಕಾದ್ರೂ ಘೋಷಣೆ ಮಾಡ್ಬೋದು. ಹಾಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಭಾಳಷ್ಟು ಜನ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಬದ್ದೂರಲ್ಲಿ ಸ್ವಾಮಿ ಕೆಲಸ ಮಾಡ್ತಾ ಇದ್ದಾರೆ, ಉದಯಗೌಡ ಅಂತ ನನ್ನ ಸ್ನೇಹಿತ, ಅವನು ಕೂಡ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ಕೂಡ ನಾನು ಬಿ ಜೆ ಪಿಗೆ ಬಂದು ಸೇರ್ಕೊ ಅಂತೇಳಿ ಆಹ್ವಾನ ಕೊಟ್ಟಿದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ಸಚ್ಚಿದಾನಂದನು ಕೂಡ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾನೆ, ಅವರು ಕೂಡ ಪಕ್ಷಕ್ಕೆ ವೈಯಕ್ತಿಕವಾಗಿ ನಾನೆಲ್ಲ ಆಹ್ವಾನ ಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ಯುವಕರು ಜನಾನುರಾಗಿ ಯುವಕರಿದ್ದಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಯುವಕರಿದ್ದಾರೆ, ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಚಾಲನೆ ಕೊಟ್ಟಿದ್ದೀನಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಅದು ನಡೀತಾ ಇದೆ. ಈಗಾಗಲೇ ರಾಮನಗರದಲ್ಲಿ, ಮಾಗಡಿನಲ್ಲಿ, ಕನಕಪುರದಲ್ಲೂ ಕೂಡ ಮಾತುಕತೆ ಮಾಡ್ತಾ ಇದ್ದೀವಿ. ಹಾಗೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಈ ಭಾಗದಲ್ಲಿ ಬಿ ಜೆ ಪಿ ಕಟ್ತಕ್ಕಂಥ ಕೆಲಸನ ನಾವೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಮತ್ತೆ ಮತ್ತೆ ಇದಕ್ಕೆ ಸ್ಪಷ್ಟೀಕರಣ ಕೊಡೋದಿಲ್ಲ. ನನ್ನ ರಾಜಕೀಯ ಜೀವನ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೀವಿ, ಭಾರತೀಯ ಜನತಾ ಪಾರ್ಟಿಯ ವಿಚಾರವನ್ನು ಬೈಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇನ್ನೊಂದು ಕಾಂಗ್ರೆಸ್ ವಿಚಾರ, ಕಾಂಗ್ರೆಸ್ಸು ಭಾಳ ವರ್ಷಗಳೇ ಆಯಿತು ಅವ್ರಿಗೂ ನನಗೂ ರಾಜಕೀಯವಾಗಿ, ನಮ್ಮ ಜಿಲ್ಲೆಯ ನಾಯಕರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು ನನಗೆ ಯಾವುದೇ ರೀತಿಯ ಸಂಬಂಧ ಸಂಪರ್ಕ ಏನಿಲ್ಲ. ನಾನು ಮೊನ್ನೆ ಸಂಸದರ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಪ್ರಬಲವಾದಂಥ ಒಬ್ಬ ಅಭ್ಯರ್ಥಿನ ನಮ್ಮ ಚನ್ನಪಟ್ಟಣದಲ್ಲಿ ಇದ್ದಾನೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಬಿ ಜೆ ಪಿ ನಾವು ಮೂರು ಜನನು ಕೂಡ ಇನ್ನೇನು ಜನಗಳ ಮುಂದೆ ಹೋಗ್ತಕ್ಕಂಥ ಕಾಲ ಹತ್ತಿರನೇ ಇದೆ, ಏನೋ ತೀರ್ಪು ಕೊಡ್ತಾರೆ.